188 ಕೋಟಿಗಳ ಮೊತ್ತದ ಆಯವ್ಯ ಮಂಡಿಸಿದ್ದು, ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ ಇತಿಮಿತಿಯೊಳಗೆ ಜನಪರವಾದ ದೀರ್ಘಕಾಲೀನ ಅಭಿವೃದ್ಧಿಯ ದೃಷ್ಟಿಯೊಂದಿಗೆ ಅತ್ಯುತ್ತಮವಾದಂಥ ಆಯವ್ಯವನ್ನು ನೀಡಿರುವುದನ್ನು ನಾನು ಮುಖ್ಯಮಂತ್ರಿಯವರಿಗೆ ಅಭಿನಂದಿಸ್ತೇನೆ. ಚೀಫ್ ಮಿನಿಸ್ಟರ್ ಶ್ರೀ ಬಸವರಾಜ ಬೊಮ್ಮಾಯಿಜಿ ಹ್ಯಾಸ್ ಪ್ರೆಸೆಂಟೆಡ್ ಎನ್ ಎಕ್ಸಲೆಂಟ್ ಬಜೆಟ್ ವಿತ್ ಎ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಫೋರ್ಕಾಸ್ಟ್ ಫಾರ್ ದಿ ಇಯರ್ 2023-24. Several measures have been taken in this budget to double the income of farmers as desired by our party. Many schemes have been proposed for the development of the poor, worker sections, women, oppressed and the youth of the state. Emphasis on infrastructure has continued in this budget also, so that the state will continue to be a favorite destination for investors in the country. For the first time after the COVID-19 pandemic, the state has presented a revenue surplus budget, providing that the state will beneficially sound under the leadership of the BJP. I congratulate the Chief Minister for presenting an excellent budget with a pro-people, long-term development vision within the limits prescribed by the first Physical Responsibility Act. Thank you. Sir, budget implement ಆಗೋದಿಲ್ಲ, ಇದನ್ನ ಅದ್ಭುತ ಬಜೆಟ್ ಅಂತ ಹೆಂಗೋಣ ಮಾಡ್ತೀವಿ ಸರ್? ಅಲ್ಲದೆ ಈಗ ಇಮ್ಮಿಡಿಯೇಟ್ ಆಗಿ ನಮ್ಮ ಮುಂದೇನೂ ನಮ್ದೇನೆ ಸರ್ಕಾರ ಬರುವಂತಹದ್ದು, ಈಗ ಇಮ್ಮಿಡಿಯೇಟ್ ಆಗಿ ಇದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೇನು ಸರ್ಕಾರಿ ಆಜ್ಞೆ ಮಾಡಬೇಕು ಅದೆಲ್ಲವನ್ನು ಮಾಡಿ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತೇವೆ, ಇಂಪ್ಲಿಮೆಂಟ್ ಅಂತ ಮಾಡ್ತೇವೆ, ಕಾರ್ಯರೂಪಕ್ಕೆ ತರ್ತೇವೆ. ಏನು ಹೇಳಿರುತ್ತೆ ಪ್ರತಿಯೊಂದನ್ನು ಸಹ ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.